ಇದು ಆರ್ ಎಸ್ ಎಸ್ ನ ಅಗ್ನಿಪಥ. ಇದು ಸಾಕಷ್ಟು ದೇಶದಾದ್ಯಂತ ನಡೀತಾ ಇದೆ ಇದ್ರ ಬಗ್ಗೆ ಸರ್ ಏನ್ ನಿಮ್ಮ ಅಭಿಪ್ರಾಯ? ನಾನು ಸರ್ಕಾರಕ್ಕೆ ಕೇಳೋದು ಇಲ್ಲಿ ಹೇಳೋದಲ್ಲ, ಅದು ಡೆಲ್ಲಿಲಿ ಮಾತಾಡ್ಬೇಕು. ನಿಮ್ಗೆ ಹೇಳ್ಬೇಕು ಅನ್ನೋದಾದ್ರೆ ಈ ಸಬ್ಜೆಕ್ಟು ಡೆಲ್ಲಿಲಿ ಮಾತಾಡೋ ಸಬ್ಜೆಕ್ಟು ಯಾಕೆ ಅಂದರೆ ಬ್ರದರ್, ಅಗ್ನಿಪತ್ ಅಂತಕ್ಕಂಥ ಈ ಒಂದು ಹೊಸ ಕಾನ್ಸೆಪ್ಟನ್ನು ಯಾರು ಪ್ರಾರಂಭ ಮಾಡಬೇಕು ಅಂತೇಳಿ ಇವರಿಗೆ ಬುದ್ಧಿ ಹೇಳಿದವರು? ಈ ಕಾನ್ಸೆಪ್ಟನ್ನು ಇಲ್ಲ ಏನಾದರೂ ಡಿಫೆನ್ಸ್ ಇಲಾಖೆಯಲ್ಲಿ ಈ ಸಂಸತ್ ಸದಸ್ಯರುಗಳ ಕಮಿಟಿ ಇದೆಯಲ್ಲ, ಕಮಿಟಿಗಳು, ಕಮಿಟಿಯಿಂದ ಏನಾದರೂ ರೆಕಮೆಂಡ್ ಆಗಿದೆಯಾ? ಅಗ್ನಿಪಥ್ ಅಂತಕ್ಕಂಥದ್ರ ಮುಖಾಂತರ ಈ ಒಂದು ಹೊಸ ಹೆಸರನ್ನಿಟ್ಟು 10 ಲಕ್ಷ ಜನನ ಹೊಸದಾಗಿ ಆಯ್ಕೆ ಮಾಡಿ ಅಂತ ಹೇಳಿ ಈಗೇನು ತೀರ್ಮಾನ ತಗೊಂಡಿದ್ದಾರೆ ಮಾಡ್ತೀವಿ ಅಂತ ಸರ್ಕಾರ? ಇವರಿಗೆ ಇಲ್ಲ ಡಿಫೆನ್ಸಿಂದ ಯಾರಾದ್ರೂ ಅಲ್ಲಿ ಅಧಿಕಾರಿಗಳು ಇವರಿಗೆ ಸಲಹೆ ಕೊಟ್ಟಿರೋದು? ಇದು ಯಾರು ಸಲಹೆ ಕೊಟ್ಟಿರೋದು ಇದನ್ನು? ಆಯ್ತಪ್ಪ 10 ಲಕ್ಷ ಜನ ಆಯ್ಕೆ ಮಾಡ್ತೀರಿ, 10 ಲಕ್ಷದಲ್ಲಿ 25% ಉಳಿಸ್ಕೋತೀರಂತೆ, ಇನ್ನು 75% 4 ವರ್ಷಕ್ಕೆ ಅವ್ರನ್ನ ಹೊರಗೆ ಕಳಿಸ್ತೀರಿ. 4 ವರ್ಷದಲ್ಲಿ ಅವ್ರ ಕೈಯಲ್ಲಿ ಏನು ಕೆಲಸ ಮಾಡಿಸ್ತೀರಿ? ಯಾರು ಈ 10 ಲಕ್ಷ ಆಯ್ಕೆ ಆಗೋರು? ಆಯ್ಕೆ ಮಾಡೋರು ಯಾರು ಇವ್ರನ್ನ? ಆರ್ ಎಸ್ ಎಸ್ ಮುಖಂಡರುಗಳು ಆಯ್ಕೆ ಮಾಡ್ತಾರೋ ಇವ್ರನ್ನ ಆರ್ಮಿಗೆ, ಇಲ್ಲ ಆರ್ಮಿಯವರು ಆಯ್ಕೆ ಮಾಡ್ತಾರೋ ಇವ್ರನ್ನ? ಈಗ ಆಯ್ಕೆ ಮಾಡ್ತಕ್ಕಂಥ 10 ಲಕ್ಷ ಜನ ಅವರಲ್ಲ, ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಏನು ಅರ್ಜಿ ಹಾಕೋರು? ಆರ್ ಎಸ್ ಎಸ್ ಟೀಮ್ ಇದೆಯಲ್ಲ, ಕವಾಯತ್ ಮಾಡಿರೋರು, ಕವಾಯತ್ ಮಾಡಿ ಅಲ್ಲಿ ಕೆಲವ್ರನ್ನ ಇಟ್ಕೊಂಡಿದ್ದೀರಲ್ಲ ನೀವು ಕಾರ್ಯಕರ್ತರು ಅಂತ, ಅವ್ರನ್ನ ಏನಾದರೂ ಆರ್ಮಿಗೆ ತುಂಬಿ 2.5 ಲಕ್ಷ ಜನ ಆರ್ಮಿ ಒಳಗೆ ಅವ್ರನ್ನ ಸೆಟಪ್ ಮಾಡಿ ಆ ಆರ್ ಎಸ್ ಎಸ್ನ ಆ ಒಂದು ಇದನ್ನ ಇಟ್ಕೊಂಡಿರ್ತಕ್ಕಂಥ ಇಡನ್ ಅಜೆಂಡ, ಇನ್ನು 75% ಅವ್ರನ್ನ ಹೊರಗೆ ಕಳಿಸ್ತೀರಲ್ಲ 4 ವರ್ಷ ಆದಮೇಲೆ 11 ಲಕ್ಷ ಕೊಟ್ಟು, ಆ ಅವರು ಹೊರಗಡೆ ಬಂದಾಗ ಇಡೀ ರಾಜ್ಯಕ್ಕೆಲ್ಲ ಅವ್ರನ್ನ ದೇಶಕ್ಕೆಲ್ಲ ಸ್ಪ್ರೆಡ್ ಮಾಡ್ತಿರಲ್ಲ ಆ 75%. ಅವರು ಏನಾದರೂ ಆರ್ ಎಸ್ ಎಸ್ನರೇ ಇದ್ದು ಇಲ್ಲೂ ಆರ್ ಎಸ್ ಎಸ್ನರೇ ಇದ್ದು ಒಂದು ಕಡೆ ಆರ್ಮಿನ ಆರ್ ಎಸ್ ಎಸ್ನ ಕಂಟ್ರೋಲಿಗೆ ತಗೊಳ್ಳೋದು ಆರ್ ಎಸ್ ಎಸ್ನವರು, ಇನ್ನೊಂದು ಕಡೆ ಈ 7.5 ಲಕ್ಷ ನಮ್ಮ 4 ವರ್ಷಕ್ಕೆ ಹೊರಗೆ ಕಳಿಸ್ತಿರಲ್ಲ ಇವ್ರನ್ನ ಇಟ್ಕೊಂಡು ಹೊರಗಡೆ ರಾಜ್ಯ ದೇಶದಲ್ಲಿ ನಾಜಿ ಕಾಲದಲ್ಲಿ ನಡೀತಲ್ಲ, ನಾವಿನ್ನೂ ಹುಟ್ಟಿರಲಿಲ್ಲ ಆಗ. ಆ ನಾಜಿ ಆರ್ ಎಸ್ ಎಸ್ ಮುಖಂಡರುಗಳು ಆಯ್ಕೆ ಮಾಡ್ತಾರೋ ಇವ್ರನ್ನ ಆರ್ಮಿಗೆ, ಇಲ್ಲ ಆರ್ಮಿಯವರು ಆಯ್ಕೆ ಮಾಡ್ತಾರೋ ಇವ್ರನ್ನ? ಈಗ ಆಯ್ಕೆ ಮಾಡ್ತಕ್ಕಂಥ 10 ಲಕ್ಷ ಜನ ಅವರಲ್ಲ, ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಏನು ಅರ್ಜಿ ಹಾಕೋರು? ಆರ್ ಎಸ್ ಎಸ್ ಟೀಮ್ ಇದೆಯಲ್ಲ, ಕವಾಯತ್ ಮಾಡಿರೋರು, ಕವಾಯತ್ ಮಾಡಿ ಅಲ್ಲಿ ಕೆಲವ್ರನ್ನ ಇಟ್ಕೊಂಡಿದ್ದೀರಲ್ಲ ನೀವು ಕಾರ್ಯಕರ್ತರು ಅಂತ, ಅವ್ರನ್ನ ಏನಾದರೂ ಆರ್ಮಿಗೆ ತುಂಬಿ 2.5 ಲಕ್ಷ ಜನ ಆರ್ಮಿ ಒಳಗೆ ಅವ್ರನ್ನ ಸೆಟಪ್ ಮಾಡಿ ಆ ಆರ್ ಎಸ್ ಎಸ್ನ ಆ ಒಂದು ಇದನ್ನ ಇಟ್ಕೊಂಡಿರ್ತಕ್ಕಂಥ ಇಡನ್ ಅಜೆಂಡ, ಇನ್ನು 75% ಅವ್ರನ್ನ ಹೊರಗೆ ಕಳಿಸ್ತಿರಲ್ಲ 4 ವರ್ಷ ಆದಮೇಲೆ 11 ಲಕ್ಷ ಕೊಟ್ಟು, ಆ ಅವರು ಹೊರಗಡೆ ಬಂದಾಗ ಇಡೀ ರಾಜ್ಯಕ್ಕೆಲ್ಲ ಅವ್ರನ್ನ ದೇಶಕ್ಕೆಲ್ಲ ಸ್ಪ್ರೆಡ್ ಮಾಡ್ತಿರಲ್ಲ ಆ 75%. ಅವರು ಏನಾದರೂ ಆರ್ ಎಸ್ ಎಸ್ನರೇ ಇದ್ದು ಇಲ್ಲೂ ಆರ್ ಎಸ್ ಎಸ್ನರೇ ಇದ್ದು ಒಂದು ಕಡೆ ಆರ್ಮಿನ ಆರ್ ಎಸ್ ಎಸ್ನ ಕಂಟ್ರೋಲಿಗೆ ತಗೊಳ್ಳೋದು ಆರ್ ಎಸ್ ಎಸ್ನವರು, ಇನ್ನೊಂದು ಕಡೆ ಈ 7.5 ಲಕ್ಷ ನಮ್ಮ 4 ವರ್ಷಕ್ಕೆ ಹೊರಗೆ ಕಳಿಸ್ತಿರಲ್ಲ ಇವ್ರನ್ನ ಇಟ್ಕೊಂಡು ಹೊರಗಡೆ ರಾಜ್ಯ ದೇಶದಲ್ಲಿ ನಾಜಿ ಕಾಲದಲ್ಲಿ ನಡೀತಲ್ಲ, ನಾವಿನ್ನೂ ಹುಟ್ಟಿರಲಿಲ್ಲ ಆಗ, ಆ ನಾಜಿ ಸಾಮ್ರಾಜ್ಯ ನಡೆದಾಗ ಹಿಟ್ಲರ್ದು, ಆಗಲೇ ತಾನೇ ಇದು ಉದ್ಭವ ಆಗಿರೋದು ಈ ಆರ್ ಎಸ್ ಎಸ್ಸು. ಅದನ್ನು ನಮ್ಮ ದೇಶದಲ್ಲಿ ಏನಾದರೂ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಈ ಅಗ್ನಿಪಥ್ ಅಂತಕ್ಕಂಥ ಹೆಸರನ್ನ ಅಗ್ನಿವೀರನ್ನ ತಯಾರು ಮಾಡಕ್ಕೆ ಹೊರಟಿರೋದು, ಇದೆಲ್ಲ ಚರ್ಚೆ ಮಾಡಬೇಕು. ಭಾಳ ದೊಡ್ಡ ಇಶ್ಯೂಗಳಿವೆ. ನಾನು ಸಣ್ಣವನಿದ್ದಕ್ಕೆ ವಿಷಯದಲ್ಲಿ ನನಗೆ ಇದು ಡೌಟ್ ಇದೆ ಸ್ವಲ್ಪ, ಇದು ಹೇಳಿದ್ನಲ್ಲ ಅನುಮಾನ, ಇದು ಆರ್ ಎಸ್ ಎಸ್ನ ಅಗ್ನಿಪಥ್ ಇದು. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ, ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್ಕ.